ಅಲ್ಲ ಮೊನ್ನೆ ಒಂದು ಮಾತು ಹೇಳಿದ್ರಿ ಅವರು, ಒಂದು ರೀತಿಯಲ್ಲಿ ಶಕುನಿ ಥರ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಮಾತು ಹೇಳಿದ್ರು. ಅದು ನೀವು ಹೇಳ್ತೀನಿ, ಶಕುನಿ ಈಗ ಅವರು ಏನು ಮಹಾಭಾರತ ಕತೆ ಇದೆ ಇದು ಮತ್ತೆ ರಿಪೀಟ್ ಆಗ್ತದೆ. ಕಾದು ನೋಡಿ, ಧರ್ಮ ಒಂದು ಕಡೆ ಇರ್ತದಲ್ಲ, ಧರ್ಮಕ್ಕೆ ಜನ ಇರಲಿಲ್ಲ, ದೈವಶಕ್ತಿ ಇರ್ತದೆ. ಇಲ್ಲಿ ಜನನೂ ಇದ್ದಾರೆ, ದೈವಶಕ್ತಿ ಇದೆ, ಎರಡೂ ಇದೆ. ನಮ್ಮ ಜನ ನಮಗೆ ಬಿಟ್ಟು ಹೋಗಿಲ್ಲ. ಇವರೆಲ್ಲ ಷಡ್ಯಂತ್ರ ಮಾಡಿದಾಗ 5 ಲಕ್ಷ ಜನ ಮತ ಹಾಕಿದ್ದಾರಲ್ಲ, ಜನ ಎಲ್ಲಿ ಹೋಗಿದ್ದಾರೆ? ನಮ್ಮನ್ನು ಬಿಟ್ಟು ಹೋಗಿಲ್ಲ. ಈಗ ಜನನೂ ಇದ್ದಾರೆ, ಧರ್ಮನೂ ಇದೆ. ಅದನ್ನು ನಾವು ನಾಳೆ ತೋರಿಸ್ತೀವಿ. ಕಾಲ ಬರ್ತದೆ, ನಾನು ಅದಕ್ಕೆ ಕಾಲ ನಿರ್ಣಯ ಮಾಡ್ತದೆ ಅಂತ ಹೇಳಿದ್ದೀನಿ ನಿಮಗೆ. ಸರ್, ನೀವು ಈಗ ರಮೇಶ್ ಕುಮಾರ್ ಅವ್ರನ್ನ ಶಕುನಿ ಅನ್ನೋದಾದ್ರೆ, ಸಿದ್ದರಾಮಯ್ಯ ಅವ್ರನ್ನ ಏನಂತೀರಿ? ಧೃತರಾಷ್ಟ್ರ ಲಿಂಗನ ಅಂತೀರಾ ರಮೇಶ್ ಕುಮಾರ್ ಅವರು? ಇಲ್ಲ, ಅವನಲ್ಲಿ ಎಲ್ಲ ಪಾತ್ರಗಳು, ಅವರಲ್ಲಿ ಎಲ್ಲ ಪಾತ್ರಗಳು ಇದೆ. ಪಾತ್ರ ಯಾರಲ್ಲಿ? ನಮ್ಮ ರಮೇಶ್ ಕುಮಾರ್ ಅಲ್ಲಿ ಏಕಪಾತ್ರ ಅಭಿನಯ ಅಂತೇಳಿ ಶಕುನಿ ಪಾತ್ರ ಒಂದು ಟೈಮ್ ಆಗ್ತದೆ, ದಾನಶೂರ್ ಕರ್ಣ ಪಾತ್ರ ಒಂದ್ಸರಿ ಆಗ್ತದೆ, ದುರ್ಯೋಧನ ಪಾತ್ರ ಒಂದ್ಸರಿ ಆಗ್ತದೆ. ಎಲ್ಲ ಪಾತ್ರಗಳು ಯಾರಿಗೆ ಕೊಡ್ದಿರೋ ತಾನೇ ಇಟ್ಕೊಂಡಿದ್ದಾರೆ. ಮತ್ತೆ ಯಾಕೆ ಸಿದ್ದರಾಮಯ್ಯವ್ರಿಗೆ ಅಷ್ಟೊಂದು ವಿಶ್ವಾಸ ಅವ್ರ ಮೇಲೆ ಆಗುತ್ತೆ? ಸಿದ್ದರಾಮಯ್ಯನವ್ರನ್ನ ಕೇಳಬೇಕು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.